ಕೋಲಾರ ಜಿಲ್ಲೆ ಇಲ್ಲಿ ಮಳೆಯಿಂದ ಬೆಳೆ ಹಾನಿಯಾಗಿದೆ ಅದನ್ನ ವೀಕ್ಷಣೆ ಮಾಡುವಂತ ಕೆಲಸ ಇವತ್ತು ನಾನು ಮಾಡ್ತಾ ಇದೀನಿ ಅದೇ ರೀತಿ ಮಳೆಯಿಂದ ಮನೆಗಳ ಹಾನಿಯಾಗಿದೆ ಅದನ್ನು ಸಹ ಈಗ ಮಾಹಿತಿ ಪಡೀತಾ ಇದೀನಿ ಕಳೆದ ಮೇ ತಿಂಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಈ ಬಾರಿ ನಮ್ಮ ಕೋಲಾರ ಜಿಲ್ಲೆ ಮಳೆ ಕಡಿಮೆನೇ ಹಾಗಾಗಿ ಸಂಪೂರ್ಣ ಮಾಹಿತಿನ ಅಧಿಕಾರಿಗಳತ್ರ ನಾನು ಪಡೆದಿದೆ ಒಟ್ಟಾರೆ ನನಗೆ ನಾಳೆ ಸಂಜೆ ಅಷ್ಟರೊಳಗೆ ಪೂರ್ತಿ ಅಲ್ಲಿ ಹೆಚ್ಚು ಮಳೆ ಆಗಿದೆ ನಮ್ಮ ಎನ್ಡಿಆರ್ಎಫ್ ನಾರ್ಮ್ಸ್ ಪ್ರಕಾರ ಏನಿದೆ ಅದನ್ನ ನಾವು ರಾಜಕಾಲುವೆ ಮತ್ತೆ ರಸ್ತೆಗಳು ಸುಮಾರು 120 ಕಿಲೋಮೀಟರ್ ಹಾನಿಯಾಗಿದೆ ರಸ್ತೆಗಳು ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾಳೆ ಸಂಜೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡ್ತಾ ಇದ್ದೀನಿ ನಾನು ಇವತ್ತೇನು ಪರಿಶೀಲನೆ ಮಾಡ್ತೀನಿ ನನ್ನ ವರದಿ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಒಟ್ಟು ಸುಮಾರು 125 ಕಿಲೋಮೀಟರ್ ಅಷ್ಟು ಹಾನಿಯಾಗಿದೆ ಟೋಟಲ್ ಒಟ್ಟಾರೆ ಜಿಲ್ಲೆ ರಾಜಕಾಲುವೆಗಳು ಒತ್ತುವರಿ ಸಮಸ್ಯೆ ಆಗ್ತಿದೆ